ವಿಜಿ ಅಂದಾನೆ. ವೀರಣ್ಣ ಗುರಪ್ಪ ಅಂದಾನಿಯವರು ಹೆಸರಾಂತ ಚಿತ್ರಕಲಾವಿದರು. ತಾಯಿ ನೀಲಗಂಗಮ್ಮ, ತಂದೆ ಗುರಪ್ಪ. ಇವರು ಗುಲ್ಬರ್ಗಾ ಜಿಲ್ಲೆ ಕೀರಣಗಿ ಗ್ರಾಮದಲ್ಲಿ 1947 ಜನಿಸಿದರು. 11 ಜನ ಸೋದರರಲ್ಲಿ ಇವರೇ ಕೊನೆಯವರು. ಇವರು ತಮ್ಮ ಬಾಲ್ಯವನ್ನು ಹುಟ್ಟಿದ ಊರಲ್ಲೇ ಕಳೆದರು. ತಂದೆಯ ಆಸೆಯಿದ್ದದ್ದು ಮಗ ವೈದ್ಯನಾಗಬೇಕೆಂಬುದು. ಹಾಗಾಗಿ ಇವರು 10ನೇ ತರಗತಿಯ ನಂತರ ವಿಜ್ಞಾನ ಕಲಿಯಲೆಂದು ಹುಬ್ಬಳ್ಳಿಯ ಪಿಸಿ ಜಾಬಿನ್ ಕಾಲೇಜು ಸೇರಿದರು. ಅದು ತಲೆಗೆ ಹತ್ತಲಿಲ್ಲ. ಅಲ್ಲಿ ಕಲೆ ಮತ್ತು ಕಲಾವಿದರ ಒಡನಾಟ ಬೆಳೆಯಿತು. ನಂತರ ಸೇರಿದ್ದು ಗುಲ್ಬರ್ಗದ ಆದರ್ಶ ಕಲಾಮಂದಿರ. ಅಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ ಚಿತ್ರಕಲೆಯಲ್ಲಿ ಡಿಪ್ಲೊಮಾ ಶಿಕ್ಷಣ ಪಡೆದರು. ನಂತರ ರಾಜಸ್ಥಾನದ ಬನಸ್ಥಲಿ ವಿದ್ಯಾಪೀಠದಲ್ಲಿ ಭಿತ್ತಿ ರಚನೆಯನ್ನು ಕುರಿತು ಅಧ್ಯಯನ ನಡೆಸಿದರು. ಗೌತಮ ಮತ್ತು ಗೌರೀಶ ಇವರ ಇಬ್ಬರು ಗಂಡು ಮಕ್ಕಳು. ಮಗಳು ಶ್ರೀಮತಿ ಶಿಲ್ಪ. ಶ್ರೀ ಅಂದಾನಿಯವರು ಗುಲ್ಬರ್ಗದ ಐಡಿಯಲ್ ಫೈನ್ ಆರ್ಟ್ ಸೊಸೈಟಿಯಲ್ಲಿ 1972 1990 ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದರು. ಇವರು ಅಲ್ಲಿಯ ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್ ಸ್ನಾತಕೋತ್ತರ ಕೇಂದ್ರದ ಸಂಸ್ಥಾಪಕ ಪ್ರಾಂಶುಪಾಲರೂ ಹೌದು. ಈ ಊರಿನಲ್ಲಿ ಕುಂಬಾರ, ಬಡಿಗ ಮತ್ತು ಕಂಬಾರ, ಈ ಕಂಬಳಿ ಮಾಡುವವರು ಮತ್ತು ಈ ಗೊಂಬೆಗಳನ್ನು ಮಾಡುವವರು, ಆಟ ಆಡೋರು, ಹಲಿಗೆ ಬಾರಿಸೋರು ಮನಸ್ಸಿನಲ್ಲಿ ಅಳೆದು ಹೋಗಲಾರ್ದಂಗೆ ಉಳಿದು ಬಿಟ್ಟವ. ಎದುರು ಮನೆ ಎದುರು ಕುಂಬಾರನು ಸಹಿತ ಇದ್ದರು. ಆ ಕುಂಬಾರನ ಮನೆಯಲ್ಲಿ ಹೋಗಿ ಕೆಲಸ ಮಾಡೋದು, ಅವ್ರು ಮಾಡುವ ವಿಧಾನ, ಮಣ್ಣು ತೆರಳುವ ವಿಧಾನ ಅಥವಾ ಮಣ್ಣನ್ನು ಪ್ರಿಪ್ರೇಷನ್ ಮಾಡ್ತಿರಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಅಚ್ಚು ಅಳೆಯ ಹೋಗಲಾರ್ದಂಗೆ ಉಳಿದು ಬಿಟ್ಟದ. ಅದು ಒಂದು ಸುಸಂಸ್ಕೃತ ವಾತಾವರಣ ಕಲ್ಪಿಸಿಕೊಟ್ಟಿದೆ ನಮಗೆ. ನಮ್ಮ ಬ್ರೇನಿಗೆ ಇವತ್ತು ಏನಂತೀವಿ, ಇನ್ಸ್ಪೈರ್ ಮಾಡುವಂಥದ್ದು, ಪ್ರೇರಣೆ ನೀಡುವಂಥ ಕೆಲಸ ಈ ಹಳ್ಳಿಯ ಪ್ರತಿ ವಾತಾವರಣದಲ್ಲಿ ನಾವು ಕಂಡುಕೊಳ್ತೀವಿ. ಅಂದಾನಿಯವರು ಹುಟ್ಟಿ ಬೆಳೆದುದು ಗ್ರಾಮೀಣ ಪರಿಸರದಲ್ಲಿ. ಬಾಲ್ಯದ ದಿನಗಳಲ್ಲಿ ಆಡಿದ ಆಟಪಾಠಗಳು, ಕಂಡು ಕೇಳಿ ಅನುಭವಿಸಿದ ದೃಶ್ಯ ಸಂದರ್ಭ ಆಚರಣೆಗಳೆಲ್ಲ ಇವರ ಸ್ಮೃತಿ ಪಟಲದಲ್ಲಿ ಅಚ್ಚೊತ್ತು ನಿಂತು ಹರಳುಗೊಂಡು ಅವು ಅಭಿವ್ಯಕ್ತಿ ತೀವ್ರತೆಯಿಂದ ಚಿತ್ರಗಳಾಗಿ ಮೂಡಿವೆ. ಅಂದಾನಿಯವರು ಓರ್ವ ಕಲಾವಿದರಾಗಿ ರೂಪುಗೊಳ್ಳಲು ಅವರ ತಂದೆಯ ಕಲಾಸಕ್ತಿ ಮತ್ತು ರೇಖಾಚಿತ್ರಗಳೇ ಪ್ರೇರಣೆಯಾಗಿವೆ. ತಂದೆ ಕೃಷಿಕರಾದರೂ ಅವರಿಗೆ ಕಲೆಯ ಕಡೆ ಒಲವಿತ್ತು. ಮನೆಯ ಗೋಡೆಗಳ ಮೇಲೆ ಅವರು ತಮಗೆ ತಿಳಿದ ಚಿತ್ರಗಳನ್ನು ರೇಖಿಸುತ್ತಿದ್ದರು. ಬಾಲಕ ಅಂದಾನಿಯ ಮನಸ್ಸಿನ ಮೇಲೆ ಅದು ಅಚ್ಚಳಿಯದೆ ಉಳಿಯಿತು. 13 ವರ್ಷದವರಿದ್ದಾಗ ತಂದೆ ತೀರಿಹೋದರೂ ತಂದೆ ಹಚ್ಚಿದ ಗೀಳು ಮಗನನ್ನು ಬಿಟ್ಟು ಹೋಗಲಿಲ್ಲ. ವರುಷಗಳು ಉರುಳಿದಂತೆ ಅಂದಾನಿಯವರ ಕಲಾಭಿಜ್ಞತೆಯೂ ಬೆಳೆಯಿತು. ವರ್ಣಲೇಪವಿಲ್ಲದೆ ಶುದ್ಧ ರೇಖಾಚಿತ್ರಗಳಿಂದಲೇ ಪ್ರಸಿದ್ಧಿ ಪಡೆದ ಕಲಾವಿದರು ತುಂಬಾ ವಿರಳ. ಅಂತಹವರುಗಳಲ್ಲಿ ಅಂದಾನಿಯವರೂ ಸಹ ಓರ್ವ ರೇಖಾಚಿತ್ರ ಕಲಾವಿದರಾಗಿ ವಿಶಿಷ್ಟರೆನಿಸಿಕೊಂಡಿದ್ದಾರೆ. ರೇಖೆಗಳನ್ನು ಹದವರಿತು ಬಳಸುವ ಇವರು ಅವುಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಅವುಗಳ ಮೂಲಕ ಸೃಜನಶೀಲ ದೃಶ್ಯಾನುಭವವನ್ನು ಸಾಧ್ಯವಾಗಿಸಿದ್ದಾರೆ. ವರ್ಣಚಿತ್ರಗಳ ರಚನೆಯಲ್ಲೂ ಇವರು ಪ್ರಸಿದ್ಧರೇ. ವೈಭವ, ಹೂಳು, ವಸಂತ, ಗೂಳಿ ಹೀಗೆ ವಿವಿಧ ಶೀರ್ಷಿಕೆಯ ಸರಣಿ ಚಿತ್ರಗಳಿಂದ ಉತ್ತಮ ವರ್ಣಚಿತ್ರ ಕಲಾವಿದರೆಂದು ಸಹ ಹೆಸರು ಪಡೆದಿದ್ದಾರೆ. ಶ್ರೀ ಅಂದಾನಿಯವರದು ಬಹುಮುಖ ವ್ಯಕ್ತಿತ್ವ. ಕಲಾವಿದರಾಗಿ, ಕಲಾ ಶಿಕ್ಷಕರಾಗಿ, ಸಂಘಟಕರಾಗಿ, ಒಂದು ಪ್ರದೇಶದ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ಇವರು ಕಾಣಿಸಿಕೊಳ್ಳುತ್ತಾರೆ. ಇವರು ಸೃಷ್ಟಿಸಿದ ಕಲಾಕೃತಿಗಳ ದೊಡ್ಡ ರಾಶಿಯೇ ಇದೆ. ಜಲ, ತೈಲ, ಅಕ್ರೆಲಿಕ್, ಪೇಸ್ಟಲ್ ಮುಂತಾದ ಮಾಧ್ಯಮದ ವರ್ಣಚಿತ್ರಗಳು, ಗ್ರಾಫಿಕ್ ಪ್ರಿಂಟ್ಸ್ ಮತ್ತು ರೇಖಾಚಿತ್ರಗಳು, ಹೀಗೆ ಆ ರಾಶಿ ಬೆಳೆಯುತ್ತಾ ಹೋಗುತ್ತದೆ. ಮುಂಬೈ, ಕೋಲ್ಕತ್ತಾ, ಪುಣೆ, ಬೆಂಗಳೂರು, ಹೈದರಾಬಾದ್, ದೆಹಲಿ, ಲಕ್ನೋ, ಜೈಪುರ ಮುಂತಾದ ದೇಶದ ಅನೇಕ ಪ್ರಮುಖ ನಗರಗಳಲ್ಲಿ ಏಕವ್ಯಕ್ತಿ ಮತ್ತು ಸಮೂಹ ಕಲಾ ಪ್ರದರ್ಶನಗಳಲ್ಲಿ ಇವರ ಚಿತ್ರಗಳು ಭಿತ್ತಿಯೇರಿವೆ. ಕಲಾರಸಿಕರಿಂದ, ಪತ್ರಿಕೆಗಳಿಂದ, ಕಲಾ ವಿಮರ್ಶಕರಿಂದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ದೆಹಲಿಯ ಕೇಂದ್ರ ಲಲಿತ ಕಲಾ ಅಕಾಡೆಮಿಯ ಸದಸ್ಯರಾಗಿ, 4 ಅವಧಿಗೆ ರಾಜ್ಯ ಲಲಿತ ಕಲಾ ಅಕಾಡೆಮಿಯ ಸದಸ್ಯರಾಗಿ, 1994 ಅದರ ಅಧ್ಯಕ್ಷರಾಗಿ ಕೂಡ ಇವರು ಸೇವೆ ಸಲ್ಲಿಸಿದ್ದಾರೆ. ರಾಜ್ಯದ ಮತ್ತು ದೇಶದ ವಿವಿಧೆಡೆಗಳಲ್ಲಿ
ಇವರು 20ಕ್ಕೂ ಹೆಚ್ಚು ಕಲಾ ಶಿಬಿರಗಳಲ್ಲಿ ಪಾಲ್ಗೊಂಡು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಕಲಾಸಕ್ತರಿಗೆ ಮಾರ್ಗದರ್ಶಕ ಸೂತ್ರಗಳನ್ನು ನೀಡಿದ್ದಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗ, ಮಂಗಳೂರಿನ ಪ್ರಸಾದ್ ಕಲಾ ಗ್ಯಾಲರಿ, ತುಮಕೂರಿನ ರವೀಂದ್ರ ಕಲಾಶಾಲೆ, ರಾಯಚೂರಿನ ಕಲಾಶಾಲೆ, ಚೆನ್ನೈನ ಆರ್ಟ್ ಮತ್ತು ಕ್ರಾಫ್ಟ್ ಕಲಾಶಾಲೆ, ಗದಗಿನ ಲಲಿತ ಕಲೆಗಳ ವಿಜಯ ಕಾಲೇಜ್ ಮುಂತಾದ ಕಡೆಗಳಿಗೆ ಇವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಭೇಟಿಯಿತ್ತಿದ್ದಾರೆ ಮತ್ತು ಪ್ರಾತ್ಯಕ್ಷಿಕೆಗಳನ್ನು ಸಹ ನೀಡಿದ್ದಾರೆ. ಗುಲ್ಬರ್ಗಾದ ಐಡಿಯಲ್ ಫೈನ್ ಆರ್ಟ್ ಸೊಸೈಟಿಯ ಮೂಲಕ ಹಲವಾರು ಸಂವಾದ, ವಿಚಾರ ಸಂಕಿರಣ, ಕಲಾಶಿಬಿರ, ಕಾರ್ಯಾಗಾರಗಳನ್ನು ಸಂಯೋಜಿಸಿರುವುದಲ್ಲದೆ ಇನ್ನಿತರೆ ಸಂಸ್ಥೆಗಳಿಗಾಗಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಇಂತಹ ಹಲವಾರು ಕಾರ್ಯಕ್ರಮಗಳ ಸಂಯೋಜಕರಾಗಿ ಯಶಸ್ಸನ್ನು ಸಾಧಿಸಿದ್ದಾರೆ. ಈ ವಿಜುವಲ್ ಲ್ಯಾಂಗ್ವೇಜ್ ಏನದಲ್ಲ, ಈ ದೃಶ್ಯ ಭಾಷೆ ಗೊತ್ತಾಗಲಾರದು ಬಹಳ ಅನೇಕ ಜನರಿಗೆ ಒಂದು ತೊಂದರೆ ಇದೆ. ಇದು ಅದರಲ್ಲಿ ಲಿಟ್ರೇಚರ್ನು ಅಷ್ಟೇ ಕಷ್ಟದ ಲಿಟ್ರೇಚರ್ ಇದೆ. ಆದರೆ ಇಂದಿನ ಈಗಿನ ವಿದ್ಯಾರ್ಥಿಗಳಲ್ಲಿರುವಂಥ ನಾನು ಸಂಶೋಧನಾತ್ಮಕ ದೃಷ್ಟಿ ನೋಡಿ ನಾನು ಅವರಿಗೆಲ್ಲ ನಾನು ಹೇಳೋದು ಅಷ್ಟೇ ಅಂದ್ರೆ ಅದರಲ್ಲಿ ಸಹಿತ ಭಾಳಷ್ಟು ಮಾಡಲಿಕ್ಕೆ ಅವಕಾಶಗಳಿವೆ. ಅದರಲ್ಲಿ ವ್ಯಾಪ್ತಿ ಬೇಕಾದಷ್ಟಿದೆ, ಅವಕಾಶಗಳು ಬೇಕಾದಷ್ಟಿವೆ, ಮಾರುಕಟ್ಟೆ ಇದೆ. ಕಲಾವಿದ ಒಂದು ಕಾಲ ಹೀಗಿತ್ತು, ಸರ್ವೈವಲ್ ಪ್ರಾಬ್ಲಮ್ ಇತ್ತು. ಈಗ ಅಂಥದ್ದೇನು ಅವಶ್ಯ ಇಲ್ಲ. ನಮ್ಮ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಬೆಂಗಳೂರಲ್ಲಿದ್ದಾರೆ, ಬಾಂಬೆಯಲ್ಲಿದ್ದಾರೆ, ದಿಲ್ಲಿಯಲ್ಲಿದ್ದಾರೆ, ಕಲ್ಕತ್ತಾದಲ್ಲಿದ್ದಾರೆ, ಹೈದರಾಬಾದಲ್ಲಿದ್ದಾರೆ. ಅನೇಕರು ಇವತ್ತು ಭಾಳ ತಮ್ಮ ಲೈಫನ್ನು ಇನ್ನು ಡಿಫ್ರೆಂಟ್ ವೇದಾಗ ಸಂತೋಷ ಪಡ್ತಾ ಇದ್ದಾರೆ ಅವರು. ಇವರ ಪ್ರಭಾವಿ ವ್ಯಕ್ತಿತ್ವದ ಅಡಿಯಲ್ಲಿ ಇಂದು ನಾಡಿನಲ್ಲಿ ಹೆಸರಾದ ಕಲಾವಿದರು ಅನೇಕರು. ರಾಜ್ಯ, ಕೇಂದ್ರ ಹಾಗೂ ವಲಯ ಅಕಾಡೆಮಿಗಳ ಕಾರ್ಯಕ್ರಮಗಳಲ್ಲದೆ ರಷ್ಯಾ, ಇಂಗ್ಲೆಂಡ್, ಜರ್ಮನಿ, ಸ್ಪೇನ್ ದೇಶಗಳ ಕಲಾ ಕಾರ್ಯಕ್ರಮಗಳಲ್ಲಿಯೂ ಶ್ರೀಯುತರು ಭಾಗವಹಿಸಿದ್ದಾರೆ. ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಮಾತ್ರವಲ್ಲದೆ ಅಮೆರಿಕ, ಯುರೋಪ್ ದೇಶಗಳಲ್ಲೂ ಶ್ರೀಯುತರ ಕೃತಿಗಳ ಸಂಗ್ರಹಗಳಿವೆ. ಮಳಖೇಡದ ಸಿಮೆಂಟ್ ಕಾರ್ಖಾನೆಯಲ್ಲಿ ಮತ್ತು ಕಲಬುರಗಿಯ ಆಡಳಿತ ಕಚೇರಿಗಳಲ್ಲಿ ಇವರು ಭಿತ್ತಿ ರಚನೆಗಳನ್ನು ಮಾಡಿದ್ದಾರೆ. ಕಲಾ ಬರಹಗಳಲ್ಲದೆ ಕಲಾ ಪುಸ್ತಕಗಳನ್ನೂ ಪ್ರಕಟಿಸಿದ್ದಾರೆ. ಪುಸ್ತಕಗಳಿಗೆ, ಕರಪತ್ರಗಳಿಗೆ, ರಕ್ಷಾಪುಟಗಳಿಗೆ, ಆಹ್ವಾನ ಪತ್ರಗಳಿಗೆ ಕಲಾ ವಿನ್ಯಾಸಗಳನ್ನು ಮಾಡಿದ್ದಾರೆ. ಅಸಾಧಾರಣ ಪ್ರತಿಭೆಯ ಅಂದಾನಿಯವರಿಗೆ ಹಲವಾರು ಪ್ರಶಸ್ತಿ ಗೌರವಗಳೂ ದೊರಕಿವೆ. ಅವುಗಳಲ್ಲಿ ಪ್ರಮುಖವಾದುವೆಂದರೆ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯಿಂದ ಫೆಲೋಶಿಪ್, ರಾಜ್ಯ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಇವುಗಳು. ಶ್ರೀ ಅಂದಾನಿಯವರದು ಅನುಕರಣೆಯ ಹಾದಿಯಲ್ಲ, ಅನ್ವೇಷಣೆಯ ಹಾದಿ. ಇವರ ಆ ಪ್ರವೃತ್ತಿಗೆ ಮುಂದೆಯೂ ದಾರಿ ಸಾಕಷ್ಟು ವಿಶಾಲವಾಗಿ, ಉಜ್ವಲವಾಗಿ ತೆರೆದುಕೊಂಡೇ ಇದೆ.